ನಮಸ್ತೆ, ಇಂದಿನ ಬುಲೆಟಿನ್ ನ್ಯೂಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡಾ. ಮೊದಲಿಗೆ ಹೆಡ್ಲೈನ್ಸ್. ನೆರೆ ಸಂತ್ರಸ್ತರ ಸಹಾಯಕ್ಕೆ ಮುಂದಾಗುತ್ತಿಲ್ಲ ಕೇಂದ್ರದ ಸರ್ಕಾರ, ಪರಿಹಾರ ಘೋಷಿಸುವಂತೆ ಒತ್ತಾಯಿಸಿ ಬೆಂಗಳೂರಲ್ಲಿ ಕಾಂಗ್ರೆಸ್ ಪ್ರೊಟೆಸ್ಟ್. ವೈಲೆಂಟ್ ಶಾಸಕ ಉಮೇಶ್ ಕತ್ತಿ ಈಗ ಫುಲ್ ಸೈಲೆಂಟ್ ಮೂಡ್ನಲ್ಲಿ, ಸಂಪುಟ ವಿಸ್ತರಣೆಯಲ್ಲಿ ಸಿಗುತ್ತಾ ಮಂತ್ರಿ ಭಾಗ್ಯ. ಅಧಿಕಾರ ಕಳೆದುಕೊಂಡು ಹತಾಶರಾಗಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ, ಮಧ್ಯಂತರ ಚುನಾವಣೆಯ ಹೇಳಿಕೆಗೆ ತಿರುಗೇಟು ನೀಡಿದ ಸಚಿವ ಜಗದೀಶ್ ಶೆಟ್ಟರ್. ಇದೀಗ ವಾರ್ತೆಗಳ ವಿವರ. ನೆರೆ ಸಂತ್ರಸ್ತರಿಗೆ ಪರಿಹಾರ ಘೋಷಿಸುವಂತೆ ಒತ್ತಾಯಿಸಿ ಬಿಜೆಪಿಯ ವಿರುದ್ಧ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪ್ರೊಟೆಸ್ಟ್ ನಡೆಸಿದ್ದಾರೆ. ಪ್ರತಿಭಟನೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿ, ಕಳೆದ ಬಾರಿ 2019 ರಾಜ್ಯದಲ್ಲಿ ಪ್ರವಾಹ ಬಂದಾಗ ಆಗಿನ ಕೇಂದ್ರದಲ್ಲಿನ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 1600 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿತ್ತು. ಇನ್ನು ಉತ್ತರ ಕರ್ನಾಟಕ ಪ್ರವಾಹ ಸಿಲುಕಿ ಅಕ್ಷರಶಃ ಲಕ್ಷಾಂತರ ಎಕರೆಯಲ್ಲಿ ಬೆಳೆ ಹಾನಿಯಾಗಿದೆ. ಆದರೂ ಬಿಜೆಪಿ ಸರ್ಕಾರ ಅವರ ಸಂಕಷ್ಟಕ್ಕೆ ಸ್ಪಂದಿಸಲು ಮುಂದಾಗುತ್ತಿಲ್ಲ ಎಂದು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಅಷ್ಟು ಹಣವನ್ನು ಕರ್ನಾಟಕಕ್ಕೆ ಬಿಡುಗಡೆಯನ್ನು ಮಾಡಿದ್ರು, ಅದಲ್ಲದೆ ಆಮೇಲೂ ಕೂಡ ಮನವಿ ಕೊಟ್ಟ ಮೇಲೆ ಹೆಚ್ಚು ಹಣವನ್ನು ಕರ್ನಾಟಕಕ್ಕೆ ಕೊಟ್ಟರು ಆ ಸರ್ಕಾರ. ಇಷ್ಟೆಲ್ಲ ಇವತ್ತು ಜಾನುವಾರುಗಳು ಜನ ಸತ್ತಿದ್ದಾರೆ, ಬೆಳೆ ಹಾನಿಯಾಗಿದೆ, ಸುಮಾರು 20 ಲಕ್ಷ ಎಕರೆ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. 20 ಲಕ್ಷ ಹಿಂದ್ಗಡೆ ಗಲಾಟೆ ಮಾಡ್ಬಿಡ್ರಿ, ಯಾಕೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ? ಧರಣಿ ಮಾಡಕ್ ಬಂದಿದ್ದೀರ ಇಲ್ಲ ಮಾತಾಡಕ್ ಬಂದಿದ್ದೀರ? ಮೌನವಾಗಿರಿ. 20 ಲಕ್ಷ ಎಕರೆನಲ್ಲಿ ಇವತ್ತು ಬೆಳೆ ಹಾನಿ ಆಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಬೆಳೀತಕ್ಕಂಥ ಪ್ರದೇಶ, ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬ್ಬು ಬೆಳೀತಕ್ಕಂಥ ಪ್ರದೇಶ, ಬಿಜಾಪುರದಲ್ಲಿ ಕಬ್ಬು ಬೆಳೀತಕ್ಕಂಥ ಪ್ರದೇಶ, ಬಳ್ಳಾರಿನಲ್ಲಿ ಕಬ್ಬು ಬೆಳೀತಕ್ಕಂಥ ಪ್ರದೇಶ, ಜೋಳ ಬೆಳೀತಕ್ಕಂಥ ಪ್ರದೇಶಗಳು, ಎಲ್ಲ ಬೆಳೆ ಇವತ್ತು ಹಾನಿಯಾಗ್ಬಿಟ್ಟಿದೆ. ಬಹುಶಃ ನಾನು ನೋಡಿದೆ ಕೆಲವು ಸೇತುವೆಗಳ ಮೇಲೆ 10 ಅಡಿ 12 ಅಡಿ ನೀರು ಹರಿದಿದೆ, ತೆಂಗಿನ ಮರಗಳಿದಾವೆ ಅಲ್ಲಿ. ವೈಲೆಂಟ್ ಶಾಸಕ ಉಮೇಶ್ ಕತ್ತಿ ಈಗ ಫುಲ್ ಸೈಲೆಂಟ್ ಆಗಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗ್ತಿದೆ. ಹುಕ್ಕೇರಿಯ ಬೆಲ್ಲದ ಬಾಗೇವಾಡಿ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿದ್ದಾರೆ, ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಆಕ್ರೋಶಗೊಂಡಿದ್ರು. ನಾನು ಅತೃಪ್ತನೂ ಅಲ್ಲ, ಅಸಂತೋಷನೂ ಇಲ್ಲ. 13 ವರ್ಷ ಮಂತ್ರಿಗಳಾಗಿ ಕೆಲಸ ಮಾಡಿದ್ದೀನಿ, ಆತ್ಮಶಾಂತಿ ಇದೆ, ಅದು ಇನ್ನೂ ವಹಿಸಿದೆ. ಶಾಸಕ ಇದ್ದೀನಿ, ಇದನ್ನ ಮಂತ್ರಿ ಬಿಟ್ಟು ಆಗಿಲ್ಲ ಇಲ್ಲ ಏನ್ ತೊಂದರೆ ಇಲ್ಲ. ನನ್ನ ಮುಂದಿನ ನಡೆ ನಮ್ಮ ತೋಟದ ಕಡೆಗೆ, ನನ್ನ ಮುಂದಿನ ನಡೆ ನಮ್ಮ ತೋಟದ ಕಡೆಗೆ ಶಾಸಕನಾಗಿ ನಮ್ಮ ಕ್ಷೇತ್ರಕ್ಕೆ ಮತ್ತು ನಮ್ಮ ತೋಟದ ಕಡೆ ಹೋಗ್ತೀನಿ. ಮೇಡಮ್, ನಾನು ಅತೃಪ್ತನೂ ಅಲ್ಲ, ಅಸಂತೋಷನೂ ಇಲ್ಲ. 13 ವರ್ಷ ಮಂತ್ರಿಗಳಾಗಿ ಕೆಲಸ ಮಾಡಿದ್ದೀನಿ, ನನ್ನ ಆತ್ಮಶಾಂತಿ ಇದೆ, ಅದು ಇನ್ನೂ ವಹಿಸಿದೆ. ಶಾಸಕ ಇದ್ದೀನಿ, ಇದನ್ನ ಮಂತ್ರಿ ಬಿಟ್ಟು ಆಗಿಲ್ಲ ಇಲ್ಲ ಏನ್ ತೊಂದರೆ ಇಲ್ಲ. ನನ್ನ ಮುಂದಿನ ನಡೆ ನಮ್ಮ ತೋಟದ ಕಡೆಗೆ, ಬೀದರ್ನ ಗಂಗೋತ್ರಿ ಶಿಕ್ಷಣ ಸಂಸ್ಥೆ ಹಾಗೂ ಧರ್ಮ ಪ್ರವೃತ್ತಿ ಗುಬ್ಬಿ ತೋಟದಪ್ಪನವರ ಧರ್ಮ ಸಂಸ್ಥೆ ಬೆಂಗಳೂರು ಅವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಪ್ರಸಾದ ನಿಲಯದ ಉದ್ಘಾಟನೆ ಹಾಗೂ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮತ್ತು ಸಂತ್ರಸ್ತರ ಪರಿಹಾರ ಆಯೋಜನೆಗಳ ಕುರಿತು ಕಾನೂನು ಅರಿವು ಕಾರ್ಯಕ್ರಮ ನಡೆಯಿತು. ನಗರದ MS ಫಂಕ್ಷನ್ ಹಾಲ್ನಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ವಕೀಲರ ಸಂಘ ಬೀದರ್, ಗಂಗೋತ್ರಿ ಶಿಕ್ಷಣ ಸಂಸ್ಥೆ ಬೀದರ್ ಹಾಗೂ ಧರ್ಮ ಪ್ರವೃತ್ತಿ ಗುಬ್ಬಿ ತೋಟದಪ್ಪನವರ ಧರ್ಮ ಸಂಸ್ಥೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಪ್ರಸಾದ ನಿಲಯ ಉದ್ಘಾಟನೆ ಮಾಡಿದರು. ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮತ್ತು ಸಂತ್ರಸ್ತರ ಪರಿಹಾರ ಯೋಜನೆಗಳ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮಕ್ಕೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರೇಮಾವತಿ ಮನಗುಳೆ ಅವರು ಉದ್ಘಾಟಿಸಿದರು. ಶಿಕ್ಷಣ ಸಂಸ್ಥೆಗಳು ಎಂಬುದು ಹಣವನ್ನ ಮಾಡುವ ವ್ಯಾಪಾರ ಎಂದು ತಿಳಿದ ಕಾಲದಲ್ಲಿ ಗಂಗೋತ್ರಿ ಶಿಕ್ಷಣ ಸಂಸ್ಥೆಯವರು ಶಿಕ್ಷಣ ವಂಚಿತರ ನೆರವಿಗೆ ಬಂದ ಉಚಿತ ಶಿಕ್ಷಣವನ್ನ ನೀಡುವುದಕ್ಕೆ ಮುಂದಾಗಿದ್ದನ್ನ ನಾನು ಇಂತಹ ಸಂಸ್ಥೆಗಳಿಗೆ ಬೆಂಬಲ ಮತ್ತು ಸಹಾಯ ಎಲ್ಲ ಹಂತದಲ್ಲಿ ಇರುತ್ತದೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರೇಮಾವತಿ ಮನಗುಳೆ ಅವರು ಹೇಳಿದರು. ಮಕ್ಕಳ ಹಕ್ಕುಗಳು ಹಾಗೂ ಮಕ್ಕಳ ಹಕ್ಕುಗಳ ಕ್ಲಬ್ನ ಕಾರ್ಯಚಟುವಟಿಕೆಗಳು ಕುರಿತು ಕಲಬುರಗಿ ನಗರದ ಡಾನ್ ಬಾಸ್ಕೋ ಪ್ಯಾರ್ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಕ್ಕಳ ಹಕ್ಕುಗಳ ಕುರಿತು ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ಮತ್ತು ಸಹಾಯವಾಣಿ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಲಾಯಿತು. ಊಟ ಚೆನ್ನಾಗಿರುತ್ತಾ? ನೀವೇ ತರ್ತೀರಾ ಮನೆಯಿಂದ? ಇಲ್ಲಿದೆ ತಿನ್ನಿ.
ಊಟ ಮಾಡ್ತಾ ಇದ್ರಲ್ಲ ಚೆನ್ನಾಗಿರುತ್ತೆ, ಅದ್ರ ಕ್ವಾಲಿಟಿ ಅದೆಲ್ಲ ಮೇಂಟೈನ್ ಮಾಡ್ಬೇಕು, ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಮೇಂಟೈನ್ ಮಾಡ್ಕೊಳ್ಬೇಕು. ನಿಮ್ದು ಏನಾದರೂ ಸಮಸ್ಯೆ ಇದ್ರೆ ಖಂಡಿತಕ್ಕೂ ನಮ್ಮ ಒಟ್ಟಿಗೆ ಮುಕ್ತವಾಗಿ ಚರ್ಚೆ ಮಾಡಿ ಅದಕ್ಕೆ ಏನಾದರೂ ಪರಿಹಾರ ಇದ್ರೆ ಖಂಡಿತಕ್ಕೂ ನಾವು ಹೇಳ್ತೀವಂತೆ. ಒಂದೇ ಅಂತಲ್ಲ, ಯಾವುದೇ ಸಮಸ್ಯೆ ಆಗಿರಬಹುದು, ಮತ್ತು ಹೆಣ್ಮಕ್ಳು ವಿಶೇಷವಾಗಿ ಅವರ ಒಂದು ಏನಾದರೂ ಒಂದು ಸಣ್ಣ ಅಂದರೆ ಬೇರೆ ಥರ ಯಾವುದೇ ಒಂದು ಸಮಸ್ಯೆ ಬಂದರೂ ಕೂಡ ಅವ್ರು ಓಪನ್ ಆಗಿ ಹೇಳ್ಕೊಳ್ಳಿಕ್ಕೆ ಆಗಲ್ಲ. ಹೈಸ್ಕೂಲ್ ಮಕ್ಕಳು ಇರೋದ್ರಿಂದ ಹೇಳ್ತಾ ಇರುವಂಥದ್ದು, ನಿಮ್ಮ ಶಿಕ್ಷಕಿಯರೊಂದಿಗೆ ಆ ಥರ ನಿಮ್ಮದೇನಾದರೂ ಸಮಸ್ಯೆ ಇದ್ರೆ ಖಂಡಿತಕ್ಕೂ ತಿಳಿಸಿ. ಮತ್ತು ನಮ್ಮ ಮುಂದೆನೆ ಬಂದು ಚರ್ಚೆ ಮಾಡಬೇಕು ಅಂತಂದರೆ ಅದಕ್ಕೂ ಕೂಡ ನಿಮಗೆ ಒಂದು ನಾವು ವೇದಿಕೆಯನ್ನು ಸಿದ್ಧಪಡಿಸ್ತೀವಂತೆ. ಮತ್ತು ಇನ್ನೂ ಹೆಚ್ಚು ಹೇಳಬೇಕು ಅಂತ ಅನ್ನಿಸ್ತಾ ಇಲ್ಲ, ಈಗಾಗಲೇ ಸಮಯ ಬಿಟ್ಟು ಅಲ್ಲಿ ಒಂದು ಜಾಗೃತಿ ಕಾರ್ಯಕ್ರಮವನ್ನು ನಾವು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಒಂದು ಸಹಾಯವಾಣಿ ಕೂಡ ನಾವು ನಮ್ಮ ನೋಟಿಸ್ ಬೋರ್ಡಿಗೆ ನಾವು ಅದನ್ನು ಅಂಟಿಸ್ಲಿಕ್ಕೆ ಎಲ್ಲ ಕಡೆ ಕೂಡ ನಾವು ಸೂಚನೆ ಮಾನ್ಯ ಡಿ ಡಿ ಪಿ ಅವರ ಮಾರ್ಗದರ್ಶನದಲ್ಲಿ ನಾವು ಮಾಡಿದ್ವಿ. 1098 ಎಲ್ಲ ಶಾಲೆಗಳಲ್ಲಿ ಕೂಡ ಅದು ಕಂಡುಬರ್ತದೆ. ಅದರ ಜೊತೆಗೆ ಅದು ಒಂದು ಕ್ಲಬ್ ಕೂಡ ಕಂಡುಬರ್ತಾ ಇದೆ. ಇದರ ಉದ್ದೇಶ ಇಷ್ಟೇ, ಮಕ್ಕಳಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳು ಸಿಗಬೇಕು, ಎಲ್ಲ ಹಕ್ಕುಗಳು ಸಿಗಬೇಕು ಅಂತ ಹೇಳಿ ನಾವು ನಮ್ಮ ರಾಜ್ಕುಮಾರ್ ಅವರು ಮಾತಾಡ್ತಾ ನಿಮಗೆಲ್ಲ ಹೇಳಿದ್ದಾರೆ ಸಾಕಷ್ಟು ಹಕ್ಕುಗಳು, ಬದುಕುವ ಹಕ್ಕು, ಜೀವಿಸುವ ಹಕ್ಕು, ಭಾಗವಹಿಸುವ ಹಕ್ಕು, ಮಾತಾಡುವ ಹಕ್ಕು. ನಿಮಗೆ ಯಾರಾದರೂ ಹಿಂಸೆ ಮಾಡ್ತಾ ಇದ್ದರೆ ಆ ಹಿಂಸೆಯಿಂದ ಹೇಗೆ ನಾವು ಹೊರಗೆ ಬರಬೇಕು, ಅದಕ್ಕೆ ಸ್ವಾತಂತ್ರ್ಯವನ್ನು ಕೊಡುವಂಥ ಹಕ್ಕು. ಒಂದು ಉದಾಹರಣೆ ಹೇಳಬೇಕು, ಮಾನ್ಯ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ಪಟ್ಟಣದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನವನದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲು ಆಗ್ರಹಿಸಲಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನವನದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕೆಂದು ಪುರಸಭೆ ಮುಖ್ಯ ಅಧಿಕಾರಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮನವಿ ಪತ್ರ ಸಲ್ಲಿಸಿದರು. ನಂತರ ಮಾತನಾಡಿದ ರಾಜು ಆರೇಕೇರಿ, ದೇಶಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ತಳಿಕೆಗಳಿಗೆ ದುಷ್ಕರ್ಮಿಗಳು ಅವಮಾನ ಮಾಡುತ್ತಿದ್ದಾರೆ. ಇಂತಹ ದುಷ್ಕೃತ್ಯಗಳಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಕ್ಕೆ ಧಕ್ಕೆಯಾಗುತ್ತಿದೆ. ವಿಶ್ವದಲ್ಲೇ ಶ್ರೇಷ್ಠವಾದ ಭಾರತ ದೇಶದ ಸಂವಿಧಾನ ನೀಡಿದ ಸಂವಿಧಾನ ಶಿಲ್ಪಿಗೆ ಅವಮಾನ ಆಗುತ್ತಿರುವುದು ನಾಗರಿಕ ವ್ಯವಸ್ಥೆಯಲ್ಲೇ ತಲೆ ತಗ್ಗಿಸುವ ಸಂಗತಿಯಾಗಿದೆ. ಇದರಿಂದ ದುಷ್ಕೃತ್ಯ ಎಸೆಯುವ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿಸಲು ಸಿಸಿ ಕ್ಯಾಮೆರಾದ ಸಹಾಯವಾಗುತ್ತದೆ. ಆದ್ದರಿಂದ ಶೀಘ್ರದಲ್ಲಿಯೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ತಳಿಕೆಯ ಸುರಕ್ಷತೆಯ ಹಿತದೃಷ್ಟಿಯಿಂದ ಅಫ್ಜಲ್ಪುರ್ ಪಟ್ಟಣದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕೆಂದು ಆಗ್ರಹಿಸಿದರು. ಈ ಪ್ರತಿಭಟನೆಯಲ್ಲಿ ರವಿ ಗೌರ್, ರಾಜ್ಕುಮಾರ್ ಬಡದಾಳ್, ಶ್ರೀಕಾಂತ್ ಮಾಶಾಳ್ಕರ್, ಮಾಳು ದೊಡ್ಮನಿ, ಚಂದ್ರು ಹೊಸ್ಮನಿ, ಕುಮಾರ್ ತೋಳ್, ನಾಗಪ್ಪ ಅರಿಕೇರೆ, ವಿನೋದ್ ಠಾಕೂರ್ ಸೇರಿದಂತೆ ಇನ್ನಿತರರು ಇದ್ದರು. ಪರಿಸ್ಥಿತಿ ಎಲ್ಲ ಕೈಗಂದಿರ ನಾವೇ ಜವಾಬ್ದಾರಿ, ಏನ್ ಶಿಕ್ಷೆ ಕೊಡ್ತೀರ ಕಲಾಸ್ಪಾಟ್ ಶಿಕ್ಷೆ ಕಲ್ಪಿಸ್ತ ಮುನ್ಸಿಪಾಲ್ ಮಾಡ್ಕೊಂಡ್ರ ನೀವು ಏನು ನೀವೇನು ಕೊಡ್ತೀರಿ ಅದಕ್ಕೆ ಒಪ್ಪಿದ್ದು ಬಿಜೆಪಿ ಸರ್ಕಾರದ ವಿರುದ್ಧ ಗುರುಮಿಟ್ಕಲ್ ಶಾಸಕ ನಾಗನಗೌಡ ಕಂದಕೂರು ಯಾದಗಿರಿ ಜಿಲ್ಲೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಂಚಗಾರಹಳ್ಳಿಯ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ ಶಾಸಕ ನಾಗನಗೌಡ ಕಂದಕೂರ್, ಬಿಜೆಪಿ ಸರ್ಕಾರ ಕಾಲಹರಣ ಮಾಡುತ್ತಿದೆ, ಬಿಜೆಪಿ ಸರ್ಕಾರ ರಚನೆಯಾಗಿ ಒಂದು ತಿಂಗಳಾದರೂ ಪ್ರವಾಹ ಪೀಡಿತರ ಗೋಳು ಕೇಳೋರಿಲ್ಲ, ಊಟಕ್ಕೆ ಗತಿ ಇಲ್ಲದೆ ಗಂಜಿ ಕುಡಿಯುತ್ತಿದ್ದಾರೆ ನಿರಾಶ್ರಿತರು. ಆದರೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಯಾರಿಗೂ ಸ್ಪಂದಿಸಿ ಜನರ ನೋವು ಕೇಳುತ್ತಿಲ್ಲ. ಮೊದಲೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಂತ ತಿಳ್ಕೊಂಡು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಬಂಧುಗಳೇ, ಇವತ್ತು ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ ನಮ್ಮ ಭೀಮಾ ಮತ್ತು ಕೃಷ್ಣಾ ನದಿಗಳಿಂದ ಪ್ರವಾಹ ಪೀಡಿತರಾದಂಥ ಲಕ್ಷಾನುಗಟ್ಟಲೆ ಮನೆಗಳನ್ನು ಕೊಚ್ಚಿಕೊಂಡು ಹೋಗಿವೆ. 8 ಲಕ್ಷ ಮೇಲ್ಪಟ್ಟು ಭೂಮಿ, 8 ಲಕ್ಷ ಹೆಕ್ಟೇರ್ ಭೂಮಿ ಏನಪ್ಪ ಅಂತಂದ್ರೆ ಬೆಳೆದು ನಿಂತ ಬೆಳೆ ಕೊಚ್ಚಿಕೊಂಡು ಹೋಗಿದೆ. 80ರಿಂದ 90 ಜನ
ಮತ್ತು ದನಗಳು ಕೂಡ ಏನಪ್ಪಾ ಅಂತಂದ್ರೆ ಈ ನೀರಿಗೆ ಈ ಪ್ರವಾಹಕ್ಕೆ ಕಚ್ಚಿಕೊಂಡು ಹೋಗಿ ಚಿಂಚೋಳಿ ಪಟ್ಟಣದ ಕೇಂದ್ರ ಬಸ್ ನಿಲ್ದಾಣದ ಬಳಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘವು ಕ್ಷೇತ್ರದಲ್ಲಿ ಅಲ್ಪ ಸ್ವಲ್ಪ ಸುರಿದ ಮಳೆಯಿಂದ ಕೆಲವು ಹೋಬಳಿ ವ್ಯಾಪ್ತಿಯಲ್ಲಿ ಹೆಸರು ರಾಸಿ ನಡೆಯುತ್ತಿದ್ದು ಪ್ರತಿ ಗ್ರಾಮ ಪಂಚಾಯತಿಗೊಂದು ಖರೀದಿ ಕೇಂದ್ರ ಸ್ಥಾಪಿಸುವಂತೆ ರಸ್ತೆ ತಡೆ ನಡೆಸಿ ಗ್ರೇಡ್ 2 ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಶರಣಬಸಪ್ಪ ಮಮಶೆಟ್ಟಿ ಮಾತನಾಡಿ, ಕ್ಷೇತ್ರದಲ್ಲಿ ಒಟ್ಟು 90,000 ಹೆಕ್ಟೇರ್ ಪ್ರದೇಶ ಬಿತ್ತನೆ ಗುರಿ ಹೊಂದಿದೆ. ಇದರಲ್ಲಿ 84,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ. ಹೆಸರು 10,000 ಹೆಕ್ಟೇರ್, ಉದ್ದು 5,000 ಹೆಕ್ಟೇರ್, ಸೋಯಾ 5,000 ಹೆಕ್ಟೇರ್, ಎಳ್ಳು, ಸಜ್ಜೆ, ಹೈಬ್ರಿಡ್ ಜೋಳ, ನವಣಿ ಸೇರಿ 4,500 ಹೆಕ್ಟೇರ್, ತೊಗರಿ 60,000 ಹೆಕ್ಟೇರ್ ಬಿತ್ತನೆಯಾಗಿದೆ. ಇಡೀ ತಾಲೂಕಿನಲ್ಲಿ ಐನಾಪುರ ಹೋಬಳಿ ವ್ಯಾಪ್ತಿಯಲ್ಲಿ ಬೆಳೆ ಹಾನಿ ಉಂಟಾಗಿದೆ. ಬೆಳೆ ನಷ್ಟ ಪರಿಹಾರ ಕೊಡಬೇಕು, ಈ ಭಾಗದ ರೈತರಿಗೆ ಬೆಳೆ ವಿಮೆ ಮಂಜೂರು ಮಾಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಗ್ರೇಡ್ 2 ತಹಸೀಲ್ದಾರ್ ಮಾಣಿಕ್, ಕೃಷಿ ಅಧಿಕಾರಿ ಸಿರಾಜುದ್ದೀನ್ ಜಾಫರ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ಅದರಲ್ಲಿ 84,000 ಹೆಕ್ಟರ್ ಬಿತ್ತನೆ ಆಗಿದೆ, ಅದರಲ್ಲಿ ಇವತ್ತು 10,000 ಹೆಕ್ಟರ್ ಹೆಸರು ಬಿತ್ತನೆ ಆಗಿದೆ, ಅದರಲ್ಲಿ ಉದ್ದು 5,000 ಹೆಕ್ಟರ್ ಆಗಿದೆ, 4,500 ಹೆಕ್ಟರ್ ನ ಎಳ್ಳು, ಸಸಿ, ನವಣಿ, ಹೈಬ್ರಿಡ್ ಜೋಳನ ಬಿತ್ತನೆ ಆಗಿರ್ತಕ್ಕಂಥದ್ದಿದೆ. ಎತ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಉದ್ದು ಹೆಸರು ಖರೀದಿ ಕೇಂದ್ರ ತೆರಳಬೇಕು, ಉದ್ದು ಹೆಸರು ಖರೀದಿ ಕೇಂದ್ರ ತೆರಳಬೇಕು, ಉದ್ದು ಹೆಸರು ಖರೀದಿ ಕೇಂದ್ರ ತೆರಳಬೇಕು. ರೈತಗಳ ಹೋರಾಟಕ್ಕೆ ಜಯವಾಗಲಿ, ರೈತಗಳ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ. ರೈತಗ ಜಿದಪ್ಪ, 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 ರೈತಗ ಜಿದಪ್ಪ. ಸಚಿವರಾದ ನಂತರ ಪ್ರಭು ಚವ್ಹಾಣ್ ಮೊದಲ ಬಾರಿ ತವರು ಜಿಲ್ಲೆಗೆ ಆಗಮಿಸಿದ್ದಾರೆ. ಆದರೆ ಸನ್ಮಾನ ಮಾಡಲು ಬಂದ ಕಾರ್ಯಕರ್ತರಿಗೆ ಸನ್ಮಾನ ಬೇಡ ಎಂದಿದ್ದಾರೆ. ಸನ್ಮಾನ ಏಕೆ ಬೇಡ ಎಂದಿದ್ದಾರೆ, ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಔರಾದ ಶಾಸಕ ಪ್ರಭು ಚವ್ಹಾಣ್ ಅವರು ಬಿಎಸ್ವೈ ಸಂಪುಟದಲ್ಲಿ ಸಚಿವರಾಗಿ ಮೊದಲನೇ ಬಾರಿಗೆ ಬೀದರ್ ನಗರಕ್ಕೆ ಆಗಮಿಸಿದ್ದು, ಈ ವೇಳೆ ಸನ್ಮಾನ ಮಾಡಲು ಬಂದ ಕಾರ್ಯಕರ್ತರಿಗೆ ಸನ್ಮಾನ ಬೇಡ ಅಂದಿದ್ದಾರೆ. ಉತ್ತರ ಕರ್ನಾಟಕದ ನೆರೆ ಹಾವಳಿ ಹಿನ್ನೆಲೆ ಕಾರ್ಯಕರ್ತರ ಸನ್ಮಾನ ತಿರಸ್ಕಾರ ಮಾಡಿದ್ದಾರೆ. ಬೀದರ್ ಜಿಲ್ಲೆಗೆ ಆಗಮಿಸಿದ ಸಚಿವರನ್ನ ಬೀದರ್ನ ಶಾಖಾಪುರ್ ಗೇಟ್ ಹತ್ತಿರ ಸಂಸದ ಭಗವತ್ ಖೂಬಾ, ಎಂಎಲ್ಸಿ ರಘುನಾಥ್ ಮಾಲ್ಕಾಪುರೆ, ಬಿಜೆಪಿ ರಾಜ್ಯಾಧ್ಯಕ್ಷ ಶೈಲೇಂದ್ರ ಬಾಳೆ ಬರಮಾಡಿಕೊಂಡಿದ್ದರು. ಚಿತ್ತಾಪುರ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ರಾಷ್ಟ್ರೀಯ ಕ್ರೀಡಾ ಪ್ರಯುಕ್ತ ವಿಭಾಗದ ಮಟ್ಟದ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಹಮ್ಮಿಕೊಳ್ಳಲಾಯಿತು. ಶಾಸಕ ಪ್ರಿಯಾಂಕ್ ಖರ್ಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಗೆಲ್ತಿದ್ದಾರೆ ಹಾಕಿನಲ್ಲಿ, ಇಂಡಿಯಾದ ಕ್ಯಾಪ್ಟನ್ ಆಗಿದ್ದಾರೆ.
ಅವ್ರು ಎಷ್ಟು ಚೆನ್ನಾಗಿ ಆಡ್ತಾ ಇದ್ರು ಅಂದ್ರೆ 1936 1936 ಬರ್ಲಿನ್ ಒಲಿಂಪಿಕ್ಸ್ ನಲ್ಲಿ ಅವ್ರ ಆಡೋದನ್ನ ನೋಡಿ ಹಿಟ್ಲರ್ ಅವರು ನೀನ್ ಇಂಡಿಯಾ ಬಿಟ್ಬಿಟ್ಟು ಜರ್ಮನಿಗೆ ಬಾರಪ್ಪ, ನಿನ್ಗೆ ಜರ್ಮನಿಯ ನಾನು ನಾಗರಿಕ ಮಾಡ್ತೀನಿ ಅಂತ ಹೇಳಿದ್ರು. ಅಷ್ಟು ಚೆನ್ನಾಗಿ ಆಡ್ತಾ ಇದ್ರು. ಅದಕ್ಕೆ ತಿರಸ್ಕಾರ ಮಾಡಿ ಬಂದಂತ ವ್ಯಕ್ತಿ ಅವರು ಅವಾಗ ಆರ್ಮಿನಲ್ಲಿ ಇರ್ತಾ ಇದ್ರು ಧ್ಯಾನ್ ಚಂದ್. ಸೊ ಹೀಗೆ ಅವರ ನೆನಪಿನಲ್ಲಿ ಇವತ್ತು ನಾವು ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಮಾಡ್ತಾ ಇದ್ದೀವಿ. ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಗಾದೆ ಮತ್ತೊಂದನ್ನ ನೀವು ಕೇಳಿರ್ತೀರಾ. ಮದುವೆ ವಿಷಯ ಅಂದರೆ ಅದೆಷ್ಟು ಜನ ಹೇಗೆ ಗೋಳಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತು. ನಮ್ಮ ಸ್ವಂತ ಮದುವೆಗೆ ನಾವು ಎಷ್ಟೊಂದು ಪರದಾಡ್ತೀವಿ, ಆದರೆ ಬೇರೆಯವರ ಮದುವೆಯನ್ನು ಮಾಡ್ತೀವ ಅದು ಲಕ್ಷ ಲಕ್ಷ ರೂಪಾಯಿ ಖರ್ಚು ಮಾಡಿ ಬೇರೆಯವರ ಮಕ್ಕಳ ಮದುವೆ ಮಾಡೋಕ್ಕೆ ಮಾತೃ ಹೃದಯ ಬೇಕು, ಹೃದಯ ವೈಶಾಲ್ಯತೆ ಇರಬೇಕು. ಇಂತಹ ಅಪರೂಪದ ಮಾತೃ ಹೃದಯವುಳ್ಳ ತಾಯ್ತನ ಹುಬ್ಬಳ್ಳಿಯಲ್ಲಿ ಕಂಡು ಬಂದಿದೆ. ಹೌದು, ಅದೆಷ್ಟೋ ಅನಾಥ ಮಕ್ಕಳ ಬಾಳಲ್ಲಿ ಕನಸುಗಳಿಗೆ ರೆಕ್ಕೆ ಇರೋದಿಲ್ಲ. ಆ ಅನಾಥರ ಕನಸು ಸಕಾರಗೊಳ್ಳುವುದು ಕೂಡ ದೂರದ ಬೆಟ್ಟದಂತೆ. ಅದನ್ನ ಊಹಿಸಿಕೊಳ್ಳುವುದು ಅನಾಥರ ಪಾಲಿಗೆ ಕನಸಿನ ಮಾತು. ಆದ್ರೆ ಅಂತಹ ಕನಸನ್ನ ಹೊತ್ತಿರುವ ಅನಾಥರ ಬಾಳಲ್ಲಿ ಬೆಳಗುವ ದೀಪದಂತೆ ಅವರ ಜೀವನ ಸಕಾರಗೊಳಿಸುವ ನಿಟ್ಟಿನಲ್ಲಿ ಹುಬ್ಬಳ್ಳಿಯ ಸೇವಾ ಭಾರತಿ ಟ್ರಸ್ಟ್ನಿಂದ ಕಳೆದ 25 ವರ್ಷಗಳಿಂದ ಆರಂಭಿಸಿರುವ ಮಾತೃಛಾಯಾ ಬಾಲ ಕಲ್ಯಾಣ ಕೇಂದ್ರದ ಆಶ್ರಯದಲ್ಲಿ ಬೆಳೆದ ಇಬ್ಬರು ಹೆಣ್ಣು ಮಕ್ಕಳ ಬಾಳಿಗೆ ಇಂದು ಹೊಸ ಜೀವನ ಕಲ್ಪಿಸಿದೆ. ಚಿಕ್ಕಂದಿನಿಂದ ಈ ಅನಾಥಾಶ್ರಮದ ಆಶ್ರಮದಲ್ಲೇ ಬೆಳೆದ ಇಬ್ಬರು ಯುವತಿಯರ ಬಾಳಲ್ಲಿ ಇಂದು ಹೊಸ ಜೀವನವನ್ನ ಮಾತೃಛಾಯಾ ಟ್ರಸ್ಟ್ ಸಕಾರಗೊಳಿಸಿದೆ. ಅಧಿಕಾರ ಕಳೆದುಕೊಂಡು ಹತಾಶರಾದವರು ಮಧ್ಯಂತರ ಚುನಾವಣೆ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಹುಬ್ಬಳ್ಳಿಯಲ್ಲಿ ಸಚಿವ ಜಗದೀಶ್ ಶೆಟ್ಟರ್ ತಿರುಗೇಟು ನೀಡಿದ್ದಾರೆ. ಮನಸ್ಸಿಲ್ಲ, ಅದಕ್ಕಾಗಿ ಒಬ್ಬರು ಕಾಂಪಿಟೀಷನ್ ಮೇಲೆ ಭವಿಷ್ಯ ಹೇಳಕ್ಕೆ ಚಾಲು ಮಾಡಿದ್ದಾರೆ. ಅದರಲ್ಲಿ ಏನು ಅರ್ಥ ಇದೆ ಇಲ್ಲ. ಸರ್ಕಾರ ಸಂಪೂರ್ಣ ಬಹುಮತದೊಂದಿಗೆ ತನ್ನ ಅವಧಿಯನ್ನು ಕಂಪ್ಲೀಟ್ ಮಾಡ್ತಾರೆ. ನೋಡಿ, ಒಂದನ್ನ ಹೇಳ್ತೀನಿ, ಅಸಮಾಧಾನ ಇಲ್ಲಂತ ನಾ ಹೇಳೇ ಇಲ್ಲ. ಈ ಮಂತ್ರಿ ಮಂಡಲದಲ್ಲಿ ಸೇರ್ಪಡೆ ಆಗೋದಕ್ಕೆ ಸ್ವಲ್ಪ ಬೇಜಾರಾಗಿರ್ತದೆ. ಆ ಅಸಮಾಧಾನ ಆದಂಥ ಸಮಾಧಾನ ಮಾಡುವಂಥ ಕೆಲಸವೂ ನಡೀತಾ ಇದೆ. ನಮ್ಮ ರಾಜ್ಯದ ನಾಯಕರು ನಾವೆಲ್ಲ ಪ್ರಯತ್ನ ಮಾಡ್ತಿದ್ದೀವಿ, ಮುಖ್ಯಮಂತ್ರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ, ರಾಷ್ಟ್ರೀಯ ನಾಯಕರು ಪ್ರಯತ್ನ ಮಾಡ್ತಿದ್ದಾರೆ. ಹೀಗಾಗಿ ಕೆಲವು ದಿವಸದ ಮಟ್ಟಿಗೆ ಮಾತ್ರ ಆ ಬೇಸರ ಮತ್ತು ಅಸಮಾಧಾನ ಇರ್ತದೆ. ಅದನ್ನು ಸರಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಹುಬ್ಬಳ್ಳಿ ಧಾರವಾಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಧಾರವಾಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ನಗರದ ಚಿಟುಗುಪ್ಪಿ ಆಸ್ಪತ್ರೆಯಲ್ಲಿ ಆಯೋಜಿಸಲಾಗಿದ್ದ ರೋಟಾ ಲಸಿಕೆ ಕಾರ್ಯಕ್ರಮವನ್ನು ನವಜಾತ ಶಿಶುಗಳಿಗೆ ರೋಟಾ ವೈರಸ್ ಲಸಿಕೆ ಹಾಕುವ ಮೂಲಕ ಸಚಿವ ಜಗದೀಶ್ ಶೆಟ್ಟರ್ ಚಾಲನೆಯನ್ನ ನೀಡಿದರು. ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಸೇರಿದಂತೆ ಎಲ್ಲ ಪಾಲಕರಿಗೂ ಮತ್ತು ಮುದ್ದು ಮಕ್ಕಳಿಗೂ ಈ ಕಾರ್ಯಕ್ರಮದಲ್ಲಿ ಉತ್ಪೂರ್ವಕ ಸ್ವಾಗತವನ್ನು ಕೋರಿ ಈ ಅಂತಂದ್ರೆ ಒಂದು ಬೇದಿಯನ್ನು ಹರಡುವಂತ ಒಂದು ಕಾಯಿಲೆ ಇರೋದ್ರಿಂದ ಈ ವೈರಸ್ ಬೇದಿ ಅಂತ ಬೇದಿ ಬರುತ್ತೆ. ಈ ಒಂದು ವೈರಸ್ ದಿಂದ ಪ್ರತಿ ವರ್ಷ ನಮ್ಮಲ್ಲಿ ಸುಮಾರು 8-9 ಈ ರೋಟಾ ವೈರಸ್ ದಿಂದ ಆಗ್ತಕ್ಕಂಥ ಬೇದಿ ನಮ್ಮಲ್ಲಿ ಜಾಸ್ತಿ 40% ಮಕ್ಕಳು ಇದರಿಂದ ತುಕ್ತಾಗ್ತಾ ಇದ್ರು. ಸೊ ಈಗ ಇದನ್ನು ಹಾಕೋದ್ರಿಂದ ನಾವು ಏನ್ ಮಾಡ್ತೀವಿ ಅಂದ್ರೆ ಆರೋಗ್ಯ ORS ಆಗಿರ್ಬೋದು, ಮನೆಯಲ್ಲಿ ಸಿಗ್ತಕ್ಕಂಥ ಹೋಮ್ಲಿ ಅವೈಲೇಬಲ್ ಫುಡ್ಸ್ ಅನ್ನ ಸೇವಿಸಿಕೊಂಡು ನಾವು ಆರಾಮಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ 23 ದಿವಸ ವ್ಯಾಕ್ಸಿನ್ ಇಂಟ್ರೊಡಕ್ಷನ್ ಮಾಡಿಬಿಟ್ರೆ ಈಗ ಸಿಗ್ತಕ್ಕಂಥ ಎಲ್ಲ ಬಾಲ್ಯವತಿ ಕಾಯಿಲೆ ಬಿಟ್ಟಬೇಕಾದಂಥ ವೈರಸ್ ಅನ್ನ ನಾವು ವ್ಯಾಕ್ಸಿನ್ ಕೊಟ್ಟಂಗಾಗುತ್ತೆ ಸರ್. ಇನ್ನೊಂದು ನೊಮೊಕಾಕಲ್ ಒಂದು ಬರಬೇಕಾಗಿದೆ ಸರ್, ಗೌರ್ಮೆಂಟ್ನಲ್ಲಿ ಆತು ಅಂತ ಸುಮಾರು 9 ಮಾರ್ಕ್ಗಳು ಅಜಾದ್ ಭಾಯ್ ಯಾಕೆ ಕ್ಯಾಮ್ರಾ ಬಿಡ್ರಿ ಸರ್, ಕೈ ಬಿಡ್ರಿ ಸರ್, ಪ್ಲೀಸ್ ಕೈ ಬಿಡ್ರಿ ಸರ್. ಸರ್ ಒಂದ್ ಸೆಕೆಂಡ್ ಸರ್, ಒಂದ್ ಮಿನಿಟ್ ಸರ್, ಅಷ್ಟೇ ಸರ್. ಹೇಮಂತ್ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಚಿಕ್ಕೋಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ನೆರೆಸಂತ್ರಸ್ತರಿಗೆ ದಿನಬಳಕೆಯ ವಸ್ತುಗಳನ್ನು ವಿತರಣೆ ಮಾಡಲಾಯಿತು. ಹಾಂ
टोकन वापस घेऊन दे. तुम्हाला धर्मस्थळ संघकडून काय काय मिळलं? सर, आम्हाला धर्मस्थळ संघमधून आम्ही शिलाई मशीन घेतलेलं आहे. तर आता आमचं काही नव्हतं, आम्ही इथं येऊन कोविड स्ट्राईक झालेलो होतो, त्याच्यामुळं आम्हाला कपडे शिवायला शिलाई मशीन मिळालं. परत जनावरांसाठी, आमची प्रगती झाली, मुलांच्या शिक्षणासाठी, शेतीसाठी श्रीनाथ मंजुनाथ नम या योजनेतर्फे आम्हाला धर्मस्थळ या गटामध्ये अनेक फायदा झालेला आहे. आता सध्याला मॅडम फ्लडसाठी काय दिलं तुम्हाला? सवलती मिळाल्या आहेत आपल्याला आम्हाला. आज काय मिळाले होते? आज इथं आम्हासनी धान्य आपल्या प्रकृतीला पोटासाठी काही लागतं हे सरांनी आम्हासनी योजनेमार्फत. सर, तुम हेसर? ನನ್ನ ಹೆಸರು ಗಣಪತಿ ಮಾಳಂಜಿ ಅಂತ. ಚಿಕ್ಕೋಡಿ ತಾಲೂಕಿನಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಯೋಜನಾಧಿಕಾರಿಯಾಗಿ ಕೆಲಸ ಮಾಡ್ತೀನಿ. ಸರಿ, ಎಷ್ಟು ಜನರಿಗೆ ಕಿಟ್ ಅನ್ನು ವಿತರಣೆ ಮಾಡ್ತಾ ಇದ್ರ? ನಮ್ಮ ತಾಲೂಕಿನಲ್ಲಿ 5,800 ಕುಟುಂಬಗಳಿಗೆ ಈ ರೀತಿಯಲ್ಲಿ ನೆರೆಯಿಂದ ಸಂಕಷ್ಟಗಳಾಗಿರ್ತಕ್ಕಂಥ ಕುಟುಂಬಗಳಿಗೆ ಈ ಥರದ ಆಹಾರ ಧಾನ್ಯ ಮತ್ತು ಶುಚಿಕಾರಕ ವಸ್ತುಗಳ ಕಿಟ್ ಅನ್ನು ವಿತರಣೆ ಮಾಡ್ತಿದ್ದೀನಿ ಸರ್. ಸುಮಾರು ಸರ್ ಎಷ್ಟು ಲಕ್ಷದವರೆಗೆ ಪರಿಹಾರ ನೀಡ್ತಾ ಇದ್ರಿ? ತಮಗೆ ಗೊತ್ತಿರುವಾಗ ಈಗಾಗಲೇ ಪೂಜ್ಯ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಜಿ ಅವರು ಸರ್ಕಾರಕ್ಕೆ ಏನು ಇವರ ಪುನರ್ವಸತಿಗಾಗಿ 25 ಕೋಟಿ ರೂಪಾಯಿ ಪರಿಹಾರದ ಚೆಕ್ಕನ್ನು ಅವರು ಕೊಟ್ಟಿದ್ದಾರೆ. ಅದಲ್ಲದೆ ಬೆಳ್ತಂಗಡಿ ತಾಲೂಕಿಗೆ 50 ಲಕ್ಷ ರೂಪಾಯಿಯನ್ನು ಪ್ರತ್ಯೇಕ ಕೊಟ್ಟಿದ್ದಾರೆ. ಅದಲ್ಲದೆ ಚಿಕ್ಕೋಡಿ ತಾಲೂಕಿಗೆ ಪುನಃ 55 ಲಕ್ಷ ರೂಪಾಯಿಯನ್ನು ಈ ರೀತಿಯ ಕಿಟ್ ಒದಗಣೆಗಾಗಿ ಅವರು ಮಂಜೂರು ಮಾಡಿದ್ದಾರೆ. ಅದಲ್ಲದೆ ಈಗಾಗಲೇ ಬೆಡ್ಶೀಟ್ಗಳನ್ನು ಸುಮಾರು 10,000 ಬೆಡ್ಶೀಟ್ಗಳನ್ನು ಪೂಜ್ಯರ ಮಂಜೂರಾತಿಯಿಂದ ಈಗಾಗಲೇ ವಿತರಣೆ ಮಾಡಿದ್ದೀವಿ. ಆರೈಕೆ ಕೇಂದ್ರದಲ್ಲಿರ್ತಕ್ಕಂಥ